ವಿಶ್ವದ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರಾದ ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಧ್ಯಕ್ಷ ಮುಕೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ದಂಪತಿಯ ಕಿರಿಯ ಪುತ್ರ ಅನಂತ್ ಅಂಬಾನಿ ಈ ಹಿಂದೆ ಸಿಕ್ಕಾಪಟ್ಟೆ ದಪ್ಪ ಇದ್ರು ಅದು ಅಂತಿಂತ ದಪ್ಪ ಅಲ್ಲ ದಢೂತಿ ದೇಹವನ್ನೇ ಹೊಂದಿದ್ರು ಹೀಗಾಗಿ ಅವರು ಕಷ್ಟಪಟ್ಟು ಕೇವಲ ಹದಿನೆಂಟು ತಿಂಗಳಲ್ಲಿ ಬರೋಬ್ಬರಿ ನೂರ ಎಂಟು ಕೆಜಿ ತೂಕ ಕೂಡ ಇಳಿಸಿಕೊಂಡಿದ್ರು ಅವರ ವೆಯ್ಟ್ ಲಾಸ್ ಜರ್ನಿ ಎಂತವರಿಗೂ ಕೂಡ ಸ್ಫೂರ್ತಿ ನೀಡುತ್ತೆ ನೋಡಿ ಆದರೆ ಎರಡು ಸಾವಿರದ ಇಪ್ಪತ್ತೆರಡರ ಅಂತ್ಯದ ವೇಳೆಗೆ ಕೈಗಾರಿಕೋದ್ಯಮಿ ವೀರೇನ್ ಮರ್ಚೆಂಟ್ ಅವರ ಪುತ್ರಿ ರಾಧಿಕಾ ಮರ್ಚೆಂಟ್ ಅವರ ಜೊತೆ ಎಂಗೇಜ್ಮೆಂಟ್ ಆಗುವ ವೇಳೆಗಾಗಲೇ ಅನಂತ್ ಅಂಬಾನಿ ಮತ್ತೆ ದಡೂತಿ ದೇಹವನ್ನ ಹೊಂದಿದ್ರು ನಿಶ್ಚಿತಾರ್ಥದ ಫೋಟೋಗಳು ವೈರಲ್ ಆದಾಗ ಅನಂತ್ ಅಂಬಾನಿ ಮತ್ತೆ ದಪ್ಪ ಆಗಿದ್ದು ಬೆಳಕಿಗೆ ಬಂತು ದುಡ್ಡಿಗಾಗಿ ಸುಂದರ ಯುವತಿಯರು ಯಾರನ್ನ ಬೇಕಾದರೂ ಮದುವೆ ಆಗ್ತಾರೆ ಎಂಬ ಕಮೆಂಟ್ಗಳು ಕೂಡ ಹರಿದಾಡಿದ್ವು ಆದರೆ ಮೊದಲಿನಿಂದಲೂ ಸಿಕ್ಕಾಪಟ್ಟೆ ದಪ್ಪ ಇದ್ದ ಅನಂತ್ ಅಂಬಾನಿ ಎರಡು ಸಾವಿರದ ಹದಿನಾರರ ವೇಳೆಗೆ ಬರೋಬ್ಬರಿ ನೂರ ಎಂಟು ಕೆಜಿ ತೂಕ ಇಳಿಸಿಕೊಂಡಿದ್ದರು ಅಂದರೆ ನೀವು ನಂಬಲೇಬೇಕು ನೋಡಿ ಇದಕ್ಕಾಗಿ ಅವರು ಹದಿನೆಂಟು ತಿಂಗಳು ಅಂದ್ರೆ ಕೇವಲ ಒಂದೂವರೆ ವರ್ಷ ಸಮಯ ತೆಗೆದುಕೊಂಡಿದ್ದರು ಅದೂ ಕೂಡ ಅವರು ತೂಕ ಇಳಿಸಿಕೊಂಡಿದ್ದು ನೈಸರ್ಗಿಕವಾಗಿಯೇ ಇದಕ್ಕಾಗಿ ಅವರು ಪ್ರತಿದಿನ ದಿನ ಇಪ್ಪತ್ತೊಂದು ಕಿಲೋಮೀಟರ್ ನಡೆಯುತ್ತಿದ್ರು ಇದರ ಜೊತೆ ತೂಕ ಇಳಿಕೆ ತರಬೇತಿ ಕೂಡ ಪಡೆಯುತ್ತಿದ್ದರು ಹಾಗೆ ಯೋಗ ಕಾರ್ಡಿಯೋ ವ್ಯಾಯಾಮಗಳನ್ನು ಮಾಡ್ತಿದ್ರು ಫಂಕ್ಷನಲ್ ಟ್ರೈನಿಂಗೂ ಕೂಡ ಒಳಗಾಗಿದ್ರು ಇನ್ನು ತೂಕ ನಷ್ಟಕ್ಕಾಗಿ ಶುಗರ್ಲೆಸ್ ಆಹಾರ ಕಡಿಮೆ ಕೊಬ್ಬಿನಾಂಶ ಇರುವಂತಹ ಆಹಾರ ಕಡಿಮೆ ಕಾರ್ಬೋಹೈಡ್ರೇಟ್ ಇರುವಂತಹ ಆಹಾರವನ್ನ ಸೇವಿಸ್ತಿದ್ರು ಪ್ರತಿದಿನ ಸಾವಿರದ ಇನ್ನೂರರಿಂದ ಸಾವಿರದ ನಾನೂರು ಕ್ಯಾಲೋರಿಗಳನ್ನು ಮಾತ್ರ ಸೇವಿಸ್ತಿದ್ರು ಇವರು ಇನ್ನು ಜಂಕ್ ಫುಡ್ ಅನ್ನ ಸಂಪೂರ್ಣವಾಗಿ ತ್ಯಜಿಸಿದ್ರು ಇದರ ಫಲವಾಗಿ ಅವರು ಹದಿನೆಂಟು ತಿಂಗಳಲ್ಲಿ ನೂರ ಎಂಟು ಕೆ ಜಿ ತೂಕವನ್ನು ಕಳೆದುಕೊಂಡಿದ್ರು ನೋಡಿ ಇನ್ನು ಸಂದರ್ಶನವೊಂದರಲ್ಲಿ ಮಾತನಾಡಿದ ನೀತಾ ಅಂಬಾನಿ ಅನಂತ್ ಅಂಬಾನಿ ಮತ್ತೆ ದಪ್ಪ ಆಗೋದಕ್ಕೆ ಕಾರಣವನ್ನ ಬಹಿರಂಗಪಡಿಸಿದ್ರು ಅನಂತ್ ಅಂಬಾನಿ ಅಸ್ತಮಾದಿಂದ ಬಳಲುತ್ತಿದ್ರು ಮತ್ತು ಇದಕ್ಕಾಗಿ ಆತನಿಗೆ ಸ್ಟೀರಿಯಾರ್ಡ್ಗಳನ್ನ ನೀಡಲಾಗಿತ್ತು ಇದು ಆತನನ್ನ ಮತ್ತೆ ದಪ್ಪ ಆಗಲು ಕಾರಣವಾಯಿತು ಎಂದಿದ್ದಾರೆ ಅನಂತ್ ಅಂಬಾನಿ ಅಸ್ತಮದಿಂದ ಬಳಲುತ್ತಿದ್ರು ಮತ್ತು ಇದಕ್ಕಾಗಿ ಆತನಿಗೆ ಸ್ಟೀರಿಯಾರ್ಡ್ಗಳನ್ನ ನೀಡಲಾಯಿತು ಇದು ಆತ ಮತ್ತೆ ದಪ್ಪ ಆಗಲು ಕಾರಣವಾಯಿತು ಎಂದು ಹೇಳಿದ್ದಾರೆ